ಚಿಕ್ಕೋಡಿ ತಾಲೂಕಿನ ಉಮರಾಣಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿ ಲಕ್ಷ್ಮಣ ಪೂಜೇರಿ ಮತ್ತು ಉಪಾಧ್ಯಕ್ಷರಾಗಿ ತಾಯವ್ವ ಬುರುಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಗ್ರಾಮ ಪಂಚಾಯತ್ ಸಭಾಭವನದಲ್ಲಿ ಸೋಮವಾರ ಎರಡನೇ ಅವಧಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಲಕ್ಷ್ಮಣ ಪೂಜೇರಿ ಮತ್ತು ಉಪಾಧ್ಯಕ್ಷರಾಗಿ ತಾಯವ್ವ ಬುರುಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸಂತೋಷ್ ಪಾಟೀಲ್, ಶಿವಾನಂದ ಬಾಗೇವಾಡಿ, ಆರತಿ ಕಾಂಬ್ಳೆ, ಶಾರವ ಐಟ್ನಾಳೆ, ನಿರ್ಲಮಾ ಪೂಜೇರಿ, ಉಮಾಶಿಶ್ ಶಿಂಗೆ, ಲಕ್ಷ್ಮೀ ಸನದಿ, ಸುಭಾಷ್ ನೇಜ, ರಾವಣ ಟೊನಪೆ, ಶೋಭಾ ವದಗಿ, ಸಾವಿತ್ರಿ ಅರಬ್ಯಾನವಾಡಿ, ಮುರುಗೇಪ್ಪಾಡಿ ಸೇರಿ ಧನಪಾಲ ಭೀಮನಾಯ್ಕ, ಮಹದೇವ ಪೂಜೇರಿ, ಮಾಯಪ್ಪ ಮಗದುಮ, ದುಂಡಪ್ಪ ಗೌಡ ಪಾಟೀಲ್, ಕೇದಾರಿಗೌಡ ಪಾಟೀಲ್, ಪರಗೌಡ ಪಾಟೀಲ್, ಸಿದ್ದಗೌಡ ಪಾಟೀಲ್, ಮಹಾಂತೇಶ ಶಿಂಗೆ, ಅಜಿತ್ ಪಾಟೀಲ್, ಈರಪ್ಪ ಅರಬ್ಯಾನವಾಡಿ, ಹಾಲಪ್ಪ ಪೂಜೇರಿ, ಮಹೇಶ್ ನಾವಿ, ಚಂದು ಕಾಂಬ್ಳೆ, ಲಕ್ಷ್ಮಣ ಚೌಗಲೆ, ಲಗಮಣ್ಣ ಪಾಟೀಲ್, ರಾಮಕೃಷ್ಣ ನಂದಿಕುರಳಿ, ವಿಠಲ ನೇಜ, ಪ್ರಕಾಶ್ ವದಗಿ, ಕರೆಪ್ಪ ಇಟ್ನಾಳೆ, ಯಲ್ಲಪ್ಪ ಕರೆನ್ನವರ ಇದ್ರು. ಸಹಕಾರಿ ಸಂಘಗಳ ಸಹಾಯಕ ನಿಬಂಧಕ ಎಂಎಸ್ ಗೌಡಪ್ಪನವರ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಸನ್ಮಾನಿಸಿ ಗೌರವಿಸಿದ್ರು. ಶ್ರೀ ಭಾಗೇಶ್ವರಿ ದೇವಿಗೆ ನಮಸ್ಕರಿಸುತ್ತಾ, ಇವತ್ತಿನ ಎರಡನೇ ಅವಧಿಗೆ ಗ್ರಾಮ ಪಂಚಾಯತ್ ಚುನಾವಣೆ ನಡೆಯಿತು. ಈ ಗ್ರಾಮ ಪಂಚಾಯತ್ ಚುನಾವಣೆಗೆ ವಿರೋಧವಾಗಿ ಆಯ್ಕೆ ಮಾಡಿರುವಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಉಮರಾಣಿ ಗ್ರಾಮಸ್ಥ ಹಿರಿಯರು ಹಾಗೂ ಇಡ್ಡಾಳ ಗ್ರಾಮಸ್ಥ ಹಿರಿಯಸ್ಥರು, ಈ ಎಲ್ಲ ನನ್ನ ಮೇಲೆ ಹೆಚ್ಚಿನ ಒಂದು ನನ್ನ ಮೇಲೆ ಭಾರವನ್ನು ಹಾಕಿ, ಬಟ್ ನೀವು ಒಳ್ಳೆಯ ರೀತಿ ಕೆಲಸಗಳು ಕಾರ್ಯ ಮಾಡ್ಕೊಂಡು ಹೋಗಪ್ಪ ಅಂತೇಳಿದ ಈ ಗ್ರಾಮಸ್ಥರು ಎಲ್ಲ ಸಮಾಜದವರ ಮುಖಂಡರು ಕೂಡಿ ನನಗೆ ಅವಿರೋಧ ಆಯ್ಕೆ ಆಗಲಿಕ್ಕೆ ಸಹಕರಿಸಿದ್ದಾರೆ. ಆದ ಕಾರಣ ಅವರ ಮಾತಿಗೆ ನಾನು ಬೆಲೆ ಕೊಟ್ಟು ಒಟ್ಟು ಮುಂದಿನ ಬರ್ತಕ್ಕಂಥ ಎಲ್ಲ ಕೆಲಸಗಳು ಕಾರ್ಯಗಳು ನಾನು ಒಳ್ಳೆಯ ಒಂದು ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗ್ತೇಂದ ತಮ್ಮ ಮೂಲಕ ನಾನು ತಿಳಿಸುತ್ತೇನೆ. ಏನು ಟಾರ್ಗೆಟ್ ಏನು ಇಟ್ಕೊಂಡು ಈ ಸಲ ಟಾರ್ಗೆಟ್? ಗ್ರಾಮ ಪಂಚಾಯತಿಂದ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ಎಲ್ಲ ಜನರಿಗೆ ಮನೆ ಮನೆಗೆ ಹೋಗಿ ಮುಟ್ಟಿಸುತ್ತಾ ಯಾವುದೇ ಥರದ ಬೇರೆ ಬೇರೆ ಯಾವುದೋ ಒಂದು ಕಲ್ಪಿ ಕೆಲಸ ಆಗಲಿ ಏನಾಗಲಿ ಆಗಬಾರ್ದನ್ನ ನೋಡಿಕೊಂಡು ಒಟ್ಟು ಯಾವುದೇ ಥರದ ಒಟ್ಟು ಮೇಲಿಂದ ಬಂದಂಥ ಕಾಮಗಾರಿಗಳನ್ನು ಈ ಗ್ರಾಮಸ್ಥರಿಗೆ ಮುಟ್ಟಿಸಿ ಒಟ್ಟು ರಸ್ತೆ ಆಗಲಿ ಒಂದು ಸಿ ರಸ್ತೆ ಆಗಲಿ ಇವನು ಏನೇನೋ ಮಾಡುತ್ತಾ ಎಲ್ಲ ಗ್ರಾಮಸ್ಥರು ನಮ್ಮ ಭಾಳ ಒಂದು ವಿಶ್ವಾಸ ಇಟ್ಟಿದ್ದಾರೆ. ಆಮೇಲೆ ಆ ವಿಶ್ವಾಸವನ್ನು ನಾವು ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು 16 ಜನ ಸದಸ್ಯರು ಕೊಟ್ಕೊಂಡು ಇದು ಕಾರ್ಯಕೆಲಸವನ್ನು ನಾವು ಮಾಡಿ ಜನರಿಗೆ ಒಂದು ವಿಶ್ವಾಸ ಗಳಿಸ್ಕೋದ್ರಿಂದ ತಮ್ಮಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ ರಾಜ್ಯ ಮಟ್ಟದ ಗುರುತಿಸಬೇಕು, ಏನು ಮಾಡಬೇಕು? ನಮ್ಮ ಗ್ರಾಮ ಪಂಚಾಯತ್ ಒಂದು ಗಾಂಧಿ ಪುರಸ್ಕಾರ ಒಂದು ಒಟ್ಟು ಗ್ರಾಮ ಪಂಚಾಯತ್ ತರಬೇಕು ಅಂತ ಆಸೆ ಇದೆ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರದ. ಅದೆಲ್ಲರೂ ಒಗ್ಗಟ್ಟಾಗಿ ದುಡಿದು ಜನರ ಆಶೀರ್ವಾದ ಎಲ್ಲ ಹಿರಿಯರ ಆಶೀರ್ವಾದ ತಗೊಂಡು ಒಂದು ಎರಡು ಒಂದು ಎಲ್ಲ ಕೆಲಸಗಳನ್ನು ಕೆಲಸ ಮಾಡಿ ಅದನ್ನೆಲ್ಲ ಉನ್ನತ ಮಟ್ಟದಾಗ ಹೋದು ಅದನ್ನು ಈ ಜನರಿಗೆ ಒಂದು ತಲುಪಿಸಿ ಅದರಿಂದ ಒಟ್ಟು ನಾವು ರಾಜ್ಯದಾಗ ಒಂದು ಪ್ರಶಸ್ತಿ ತಗೋಬೋದು ಆಸೆ ಇದೆ ಎಲ್ಲ ಸದಸ್ಯರಿಗೆ.